ಒಳ್ಳೆ ರುಚಿ ರುಚಿಯಾಗಿರುವ ಕಲ್ಲಂಗಡಿ ಹಣ್ಣಿನ ಓಡಿದ ದೋಸೆ, ಸಖತ್ತು ಟೇಸ್ಟು ಕೂಡ. ಇದು ಹೇಗೆ ಮಾಡಿದ್ದೇನೆ ಅಂತೇಳಿ ನಾವು ವಿಡಿಯೋದಲ್ಲಿ ನೋಡುವ. ಒಳ್ಳೆ ಕಲ್ಲಂಗಡಿ ಹಣ್ಣು ಕಟ್ ಮಾಡುವ. ಒಳ್ಳೆ ಕಲರ್ ಇದೆ ನೋಡಿ, ಸೂಪರ್ ಕಲರ್ ಇದೆ. ನಮಗೆ ದೋಸೆಗೆ ಓಡು ಮಾತ್ರ ಇದ್ದರೆ ಸಾಕು. ಇದರ ಸಿಪ್ಪೆಯನ್ನು ಹೀಗೆ ತೆಗೆದುಕೊಳ್ಳ. ನೋಡಿ ಈ ರೀತಿಯಾಗಿ ಸಣ್ಣ ಸಣ್ಣ ಕಟ್ ಮಾಡಿಕೊಳ್ಳುವ. ಇಲ್ಲಾಂತಾದರೆ ನಮಗೆ ಗ್ರೈಂಡರ್ ಅಥವಾ ಮಿಕ್ಸಿಯಲ್ಲಿ ರುಬ್ಲಿಕ್ಕೆ ಆಗೋದಿಲ್ಲ. ದೊಡ್ಡ ದೊಡ್ಡಕ್ಕಿದ್ರೆ ರುಬ್ಲಿಕ್ಕೆ ಕಷ್ಟ ಆಗ್ತದೆ. ನೋಡಿ ಕಲ್ಲಂಗಡಿ ಓಡಿದು, ಸಿಪ್ಪೆ ತೆಗೆದು ಈ ರೀತಿಯಾಗಿ ಸಣ್ಣಕ್ಕೆ ಕಟ್ ಮಾಡಿಕೊಂಡಿದ್ದೇನೆ. ಇನ್ನು ಇದನ್ನು ನೆನೆ ಹಾಕಿದ ಅಕ್ಕಿ ಜೊತೆ ರುಬ್ಬಿಕೊಳ್ಳುವಂಥದ್ದು. ಒಂದು 4 ಕಪ್ ಆಗುವಷ್ಟು ಬೆಳ್ತಿಗೆ ಅಕ್ಕಿ ನೆನೆ ಹಾಕಿದ್ದೇನೆ, ಅದರ ಜೊತೆ ರುಬ್ಬಿ ತರುವ ಹೋಗುವ. ಹಿಟ್ಟಿನ ಹದ ನೋಡಿಕೊಳ್ಳಿ, ತುಂಬ ನೀರಾಗಿ ರುಬ್ಬಿಕೊಳ್ಳಿಲ್ಲ, ಸ್ವಲ್ಪ ದಪ್ಪಕ್ಕಿದೆ. ನಾವಿವಾಗ ಮುಳ್ಳು ಸೌತೆಕಾಯಿ ದೋಸೆ ಅಥವಾ ಬೇರೆ ಸೌತೆಕಾಯಿಯದ ಕುಂಬಳಕಾಯಿಯದ್ದೆಲ್ಲ ದೋಸೆ ಮಾಡ್ತೇವಲ್ಲ, ಅದೇ ರೀತಿಯಾಗಿ ಹಿಟ್ಟು ಅದೇ ಹದಕ್ಕಿದೆ. ಹಾಗೆ ಸ್ಟವ್ ಉರಿಸಿ ನಾನು ದೋಸೆ ತವ ಇಟ್ಟಿದ್ದೇನೆ ಬಿಸಿಯಾಗಲಿಕ್ಕೆ. ಅದೀಗ ಒಂದು 5 ನಿಮಿಷ ಅಲ್ಲಿ ಬಿಸಿ ಆಗ್ತದೆ. ಸ್ವಲ್ಪ ದೊಡ್ಡ ದೋಸೆ ಹಾಕ್ಕೊಳ್ಳು, ಅಂದರೆ ನಮಗೆ ಈ ದೋಸೆ ತವ ದೊಡ್ಡ ಇದೆ ಅಲ್ಲ, ಹಾಗಾಗಿ ಸ್ವಲ್ಪ ದೊಡ್ಡ ದೋಸೆ ಹಾಕ್ಕೊಳ್ಬೋದು. ಒಂದು 1 ನಿಮಿಷ ಮುಚ್ಚಿಟ್ಟರಾಯ್ತು. ತೆಗೆಯುವ ಇದನ್ನು, ಸ್ವಲ್ಪ ತುಪ್ಪ ಹಾಕ್ಕೊಳ್ಳುವ. ತುಪ್ಪ ಹಾಕಿದರೆ ಸಖತ್ ಟೇಸ್ಟ್ ಇರ್ತದೆ ಈ ದೋಸೆಗೆಲ್ಲ. ತುಪ್ಪವ ಅಥವಾ ಕೋಕೋನಟ್ ಆಯಿಲ್ ಎಲ್ಲ ಹಾಕಿದರೆ ಒಳ್ಳೆ ರುಚಿಯಾಗ್ತದೆ. ಒಮ್ಮೆ ತಿರುಗಿಸಿ ಹಾಕುವ. ತೆಗೆಯುವ ಇದನ್ನು, ನೋಡಿ ಸಖತ್ತಾಗಿ ಬಂದಿದೆ ಕಲ್ಲಂಗಡಿ ಓಡಿದ ದೋಸೆ. ತೆಗೆಯುವ ಇದನ್ನು, ಚಂದ ಬೆಂದಿರ್ತದೆ. ನೋಡಿ ಸೈಡೆಲ್ಲ ಒಳ್ಳೆ ರೋಸ್ಟ್ ಆಗಿದೆ. ಹಾಗೆ 1 ಸ್ಪೂನ್ ತುಪ್ಪ ಇದಕ್ಕೆ. ತುಪ್ಪ ಹಾಕಿ ಇದನ್ನೊಮ್ಮೆ ತಿರುಗಿಸಿ ಹಾಕಿದರೆ ಆಯಿತು. ಕಲ್ಲಂಗಡಿ ಓಡಿದ ದೋಸೆ ರೆಡಿ. ತೆಗೆಯುವ ಇದನ್ನು, ತೆಗ್ದು ತಟ್ಟೆಗೆ ಹಾಕುವ. ಒಳ್ಳೆ ಮೆದುವಾಗಿದೆ ನೋಡಿ,
ಸಖತ್ ಟೇಸ್ಟ್ ಕೂಡ ಇದು. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಇಂಥ ದೋಸೆ. ಕಲ್ಲಂಗಡಿ ಹಣ್ಣಿನ ಓಡಿದು, ಕಲ್ಲಂಗಡಿ ಹಣ್ಣು ತಿನ್ನಲಿಕ್ಕೆ ಆಗ್ತದೆ, ಒಳ್ಳೆ ಟೇಸ್ಟು. ಅದರ ಓಡು ಕೂಡ ಬಿಸಾಡೋದು ಬೇಡ. ಓಡಿದು ಪಲ್ಯ, ಮೇಲೊಗ್ರ, ಹಾಗೆ ಮೆಣಸುಕಾಯಿ, ದೋಸೆ, ಎಂಥ ಐಟಮ್ ಬೇಕಾದ್ರೂ ಮಾಡಲಿಕ್ಕೆ ಆಗ್ತದೆ. ಸಖತ್ ಟೇಸ್ಟ್ ಇರ್ತದೆ. ಹಾಗೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಇಂಥ ದೋಸೆ. ಇವತ್ತಿನ ವಿಡಿಯೋ ಇಷ್ಟಾದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದೆ ಇನ್ನೊಂದು ವಿಡಿಯೋಲಿ ಕಾಣುವ. ನಮಸ್ಕಾರ.